ಒಂದು ಹಚ್ಚ ಹಸಿರಾದ ಕಾಡಿನಲ್ಲಿ ಬಹಳಷ್ಟು ಪ್ರಾಣಿ ಪಕ್ಷಿಗಳು ವಾಸವಾಗಿದ್ದವು. ಅದೇ ಕಾಡಿನಲ್ಲಿ ಶೇರ್ಸಿಂಗ್ ಇತ್ತು. ಅದು ಎಲ್ಲಾ ಪ್ರಾಣಿಗಳನ್ನು ಯಾವಾಗ್ಲೂ ರಕ್ಷಿಸುತ್ತಿತ್ತು. ಒಂದು ದಿನ ಸಂಜೆ ಕಾಡಿನ ಎಲ್ಲಾ ಪ್ರಾಣಿಗಳು ಶೇರ್ಸಿಂಗ್ನ ಗುಹೆಯ ಹೊರಗಡೆ ನಿಂತ್ಕೊಂಡಿದ್ರು. ಏನಾಯ್ತು ಅರಣ್ಯವಾಸಿಗಳೇ, ಎಲ್ಲರೂ ನೀವು ಇಲ್ಲಿ ಯಾಕೆ ಬಂದಿದ್ದೀರಿ? ರಾಜ ಸಾಹೇಬ್ರೆ, ನಮ್ಗೆ ವಿಷಯ ತಿಳಿಯಿತು. ಪಕ್ಕದ ಹಳ್ಳಿಯ ಮನುಷ್ಯರು ನಮ್ಮ ಮರಗಳನ್ನು ಕಡಿದು ಇಲ್ಲಿ ಫ್ಯಾಕ್ಟರಿ ಮಾಡ ಬಯಸ್ತಾರಂತೆ. ರಾಜ ಸಾಹೇಬ್ರೇ, ಒಂದು ವೇಳೆ ಇದೆಲ್ಲ ಕಾಡು ನಾಶವಾದ್ರೆ ನಾವೆಲ್ಲಿಗೆ ಹೋಗೋದು? ಹಾ ರಾಜ ಸಾಹೇಬ್ರೇ, ಮನುಷ್ಯರೆಲ್ಲರೂ ನಮ್ಮ ಎಲ್ಲ ಕಾಡುಗಳನ್ನು ಕಡಿಯುತ್ತಾ ಇಷ್ಟು ಸಣ್ಣದಾಗಿಸಿದ್ದಾರೆ. ಅಂದ್ಮೇಲೆ ಈಗ ನಮ್ಮ ಕಾಡು ಕಡಿದ್ರೆ ನಾವೆಲ್ಲಿಗೆ ಹೋಗೋದು? ಹೆದರಬೇಡಿ ಜೊತೆಗಾರ್ರೆ, ನನ್ನ ಬಳಿ ಕಾಡಿನ ಪೇಪರ್ ಇದೆ. ನಾನು ಮನುಷ್ಯರ ಕಾನೂನಿನಂತೆ ಈ ಕಾಡನ್ನು ಖರೀದಿಸಿದ್ದೇನೆ. ಹಾಗಾಗಿ ಈ ಕಾಡಿನಲ್ಲಿ ನಮ್ಮದೇ ಅಧಿಕಾರ. ಯಾರಿಗೂ ಇಷ್ಟು ಧೈರ್ಯವಿಲ್ಲ ನಮ್ಮನ್ನು ಇಲ್ಲಿಂದ ಓಡಿಸೋಕೆ. ಚಮನ್ಪುರ್ ನಗರದ ಜನರು ಈ ಕಾಡನ್ನು ಕಡಿದು ದೊಡ್ಡ ಫ್ಯಾಕ್ಟರಿ ಮಾಡೋಕೆ ಪ್ರಯತ್ನಿಸುತ್ತಿದ್ರು. ಕೆಲವು ದಿನಗಳ ನಂತರ ಇದ್ದಕ್ಕಿದ್ದಂತೆ ಕಾಡಿಗೆ ಬುಲ್ಡೋಸರ್ ತಗೊಂಡು ಬಹಳಷ್ಟು ಜನರು ಕಾಡನ್ನು ನಾಶ ಮಾಡೋದಕ್ಕೆ ಅಲ್ಲಿಗೆ ಬಂದ್ರು. ಆಗ ಅಲ್ಲಿಗೆ ಕಾಡಿನ ಎಲ್ಲಾ ಪ್ರಾಣಿಗಳು ಬರ್ತಾರೆ. ಜಾಗ್ರತೆ! ಯಾರಾದ್ರೂ ಈ ಕಾಡಿನ ಒಂದು ಮರವನ್ನು ಕಡಿಯಲು ಪ್ರಯತ್ನಿಸಿದ್ರೆ ಈ ಕಾಡು ನಮ್ಮದು. ಶೇರ್ ಮತ್ತು ಕಾಡಿನ ಪ್ರಾಣಿಗಳನ್ನು ನೋಡಿ ಇವರಿಗೆ ಭಯವಾಗುತ್ತೆ. ನೋಡಿ, ನಾವಿಲ್ಲಿಯ ಮರಗಳನ್ನು ಕಡಿದು ಒಂದು ಫ್ಯಾಕ್ಟರಿ ಮಾಡ ಬಯಸ್ತೇವೆ. ನಿಮ್ಗೆ ಒಳಿತು ಬಯಸ್ತೀರಾದ್ರೆ ಈ ಕಾಡನ್ನು ಬಿಟ್ಟು ಹೊರಟು ಹೋಗಿ. ನಮಗೆ ಕೋಪ ಬರುವಂತೆ ನೀನು ಮಾಡಬೇಡ. ನಾವು ನಿನ್ಗೆ ಯಾವ ಹಾನಿಯನ್ನು ಮಾಡೋದಿಲ್ಲ. ಒಂದು ವೇಳೆ ನಮ್ಮನ್ನು ಯಾರಾದ್ರೂ ಎದುರಿಸಿದ್ರೆ ಅವನು ಸ್ವತಃ ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ. ಆದ್ರೆ ನಾವು ಈ ಕಾಡನ್ನು ಸರ್ಕಾರದಿಂದ ಖರೀದಿಸಿದ್ದೇವೆ. ನೀನು ಸುಳ್ಳು ಹೇಳ್ತಾ ಇದ್ದೀಯಾ? ಕಾಡಿನ ಪೇಪರ್ ನನ್ನ ಬಳಿ ಇದೆ, ಇಲ್ಲಿ ನೋಡು. ಇವರೆಲ್ರಿಗೂ ಈ ಪೇಪರ್ ಅನ್ನು ನೋಡಿ ಆಶ್ಚರ್ಯವಾಗುತ್ತೆ. ಈ ಸಿಂಹ ಹೇಳೋದು ಸತ್ಯ. ಈ ಪೂರ್ತಿ ಕಾಡು ಇವರ ಹೆಸರಲ್ಲೇ ಇದೆ. ಇವರು ಈ ಕಾಡನ್ನು ಖರೀದಿಸಿದ್ದಾರೆ. ಈ ಬುಲ್ಡೋಸರ್ ವಾಪಸ್ ಕೊಂಡು ಹೋಗಿ, ನಾವು ಈ ಕಾಡನ್ನು ಕಡಿಯೋ ಹಾಗಿಲ್ಲ. ಆಗ ಧರ್ಮೇಶ್ ಪೇಪರ್ ಅನ್ನು ಶೇರ್ಗೆ ವಾಪಸ್ ಕೊಡ್ತಾರೆ. ನೋಡಿ, ನಾವು ನಿಮ್ಗೆ ಈ ಕಾಡಿನ ಇಮ್ಮಡಿ ಬೆಲೆಯನ್ನು ಕೊಡಲು ತಯಾರಿದ್ದೇವೆ. ನೀವೆಲ್ಲರೂ ಈ ಕಾಡನ್ನು ಬಿಟ್ಟು ಹೊರಗೆ ಹೊರಟು ಹೋಗಿ. ನೀವು ಈ ಕಾಡಿನ 10 ಪಟ್ಟು ನಮ್ಗೆ ಕೊಟ್ರು, ನಾವು ಏನು ಇಲ್ಲಿಂದ ಹೋಗುವವರಲ್ಲ. ನಾವು ಇಲ್ಲಿ ಇರೋದ್ರಿಂದ ನಿಮ್ಗೆ ಏನು ಹಾನಿಯಾಗುತ್ತೆ? ನಾವು ಈ ಕಾಡಿನಿಂದ ಹೊರಗೆ ಬಂದು ಯಾವ ವ್ಯಕ್ತಿಗೂ ಹಾನಿ ಮಾಡ್ತಾ ಇಲ್ಲ. ಯೋಚಿಸಿ, ನಾವು ಈ ಕಾಡಿನ ಬೆಲೆಯ ಜೊತೆಗೆ ನಿಮ್ಗೆ ಒಂದು ಒಳ್ಳೆಯ ಜೀವನವನ್ನು ಕೊಡ್ತಾ ಇದ್ದೇವೆ. ಅಲ್ಲಿ ನಿಮ್ಗೆ ಒಳ್ಳೊಳ್ಳೆಯ ಊಟ ಸಿಗುತ್ತೆ, ಹಾಗೂ ಕಾಡಿನ ಪರಿಸರವೂ ಸಿಗುತ್ತೆ. ಬಾಯಿ ಮುಚ್ಚಿ ಇಲ್ಲಿಂದ ಹೊರಟು ಹೋಗು, ಇಲ್ಲಾಂದ್ರೆ ನಾನು ಒಂದು ಇಶಾರೆ ಮಾಡಿದ್ರೆ ನೀವೆಲ್ಲರೂ ನಿಮ್ಮ ಪ್ರಾಣಗಳನ್ನು ಕಳ್ಕೋತೀರಾ. ಶೇರ್ ಸಿಂಗ್ ಹೆದರಿಸಿದ್ದಕ್ಕೆ ಎಲ್ರೂ ಭಯ ಪಟ್ಕೊಂಡು ಅಲ್ಲಿಂದ ಹೊರಟೋದ್ರು. ಇದರಿಂದ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ತುಂಬಾ ಖುಷಿಯಾಗುತ್ತೆ. ಆಗ ಇಲ್ಲಿ ಈ ನರಿ ಸುಮ್ನೆ ಯೋಚಿಸ್ತಾ ಇರುತ್ತೆ. ಈ ಜನರು ಬಹಳಷ್ಟು ಹಣ ಕೊಡ್ತಿದ್ದಾರೆ, ಇವರಿಗೆ ಏನಾಗಿದೆ ಇದನ್ ತಗೊಳ್ಳೋದಕ್ಕೆ? ನನಗಂತೂ ಹಣ ಬೇಕು. ಹಾಗಾಗಿ ಹೇಗಾದ್ರೂ ಮಾಡಿ ಈ ಪೇಪರ್ ಅನ್ನು ಶೇರ್ಸಿಂಗ್ ಇಂದ ಕದ್ದು ಈ ಕಾಡನ್ನು ಜನರಿಗೆ ಮಾರಬೇಕು. ಹಣದ ಆಸೆಯಿಂದ ಈ ನರಿ ತಮ್ಮವರಿಗೆ ಮೋಸ ಮಾಡೋದಕ್ಕಾಗಿ ಹೊರಡುತ್ತೆ. ರಾತ್ರಿಯ ವೇಳೆ ಆಗಿತ್ತು. ಕಾಡಿನ ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಮನೆಯಲ್ಲಿ ಮಲ್ಕೊಂಡಿದ್ರು. ಆಗ ಶೇರ್ ಸಿಂಗ್ ಕಾಡನ್ನೆಲ್ಲ ಒಂದ್ಸಲ ನೋಡ್ಕೋ ಬರೋಣ ಅಂತ ತನ್ನ ಗುಹೆಯಿಂದ ಹೊರಗಡೆ ಬರ್ತಾ ಇತ್ತು. ಈ ಮನುಷ್ಯರನ್ನು ನಂಬೋ ಹಾಗಿಲ್ಲ, ಹಾಗಾಗಿ ಈ ಕಾಡಿನ ರಕ್ಷಣೆ ನನಗೆ ಸ್ವತಃ ಮಾಡಬೇಕಾದೀತು. ಸರಿ, ನೋಡಿ ಬರ್ತೇನೆ. ಯಾರಾದ್ರೂ ಮನುಷ್ಯರು ನನ್ನ ಕಾಡಿನೊಳಗೆ ಬಂದು ನನ್ನ ಪ್ರಾಣಿಗಳಿಗೇನು ಹಾನಿ ಮಾಡ್ತಾ ಇಲ್ವಲ್ಲ. ಶೇರ್ ಸಿಂಗ್ ಕಾಡನ್ನೆಲ್ಲ ಒಂದ್ಸಲ ನೋಡೋಕೆ ಅಂತ ಹೋಗ್ತಾ ಇತ್ತು. ಆಗ ನರಿ ಶೇರ್ ಸಿಂಗ್ನ ಗುಹೆ ಹತ್ತಿರದಿಂದ ಬರ್ತಾ ಇರುತ್ತೆ. ಶೇರ್ ಸಿಂಗ್ ಕಾಡನ್ನೆಲ್ಲ ಸುತ್ತಾಡ್ಕೊ ಬರಕ್ ಹೋಗಿದೆ. ಕಾಡಿನ ಪೇಪರ್ ಅನ್ನು ಕದಿಯೋಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗೋಲ್ಲ. ಈ ನರಿ ಶೇರ್ ಸಿಂಗ್ನ ಗುಹೆ ಒಳಗಡೆ ಹೋಗುತ್ತೆ. ಅಲ್ಲಿ ಕಾಡಿನ ಪೇಪರ್ ಇದಕ್ಕೆ ಸಿಗುತ್ತೆ. ನನಗಾಗಿ ಇದು ಪೇಪರ್ ಅಲ್ಲ, ಖಜಾನೆ. ನಾನೀಗ ಶ್ರೀಮಂತನಾಗ್ತೀನಿ. ಕಾಡಿನ ಪೇಪರ್ ಅನ್ನು ತಗೊಂಡು ಈ ನರಿ ಅಲ್ಲಿಂದ ಹೊರಟೋಗುತ್ತೆ. ಮರುದಿನ ಈ ನರಿ ಕಾಡಿನ ಪೇಪರ್ ಅನ್ನು ತಗೊಂಡು ಈ ಜನರ ಬಳಿಗೆ ಬರುತ್ತೆ. ಮತ್ತೆ ನರಿ ಈ ಪೇಪರ್ ಅನ್ನು ಜನರಿಗೆ ಕೊಟ್ಟು ಹೇಳುತ್ತೆ,
ಇಂದಿನಿಂದ ಈ ಕಾಡು ನಿಮ್ಮದು. ಈ ಪೇಪರ್ ತಗೊಳ್ಳಿ, ನನಗ ಹಣ ಕೊಡಿ. ಕಾಡಿನ ಪೇಪರ್ ಕೈಗೆ ಸಿಕ್ಕಿದ ತಕ್ಷಣ ಈ ಜನರು ತನ್ನ ಬಣ್ಣವನ್ನು ತೋರಿಸ್ತಾರೆ. ಅರೆ ವಾ ಲೋಂಬಡಿ, ನೀನು ಸ್ವತಃ ನಮ್ ಬಲೆಯಲ್ಲಿ ಸಿಕ್ಕಿಕೊಳ್ಳಲು ಬಂದೆ. ಏನು? ಅರೆ ಬುದ್ಧಿ ಕಡಿಮೆಯವಳೆ, ನೀನು ನಿನ್ನ ಜೊತೆಗಾರರಿಗೆ ದ್ರೋಹ ಮಾಡುವುದಾದ್ರೆ ನಮಗೂ ದ್ರೋಹ ಮಾಡಬಹುದಲ್ಲ. ನಂತರ ಮಹೇಶ್ ಮತ್ತು ಅವರ ಜೊತೆಗಾರರು ನರಿಯನ್ನು ಪಂಜರದಲ್ಲಿ ಬಂಧಿಸಿ ಒರಿಜಿನಲ್ ಪೇಪರ್ ಅನ್ನು ತಗೊಂಡು ಕಾಡನ್ನು ತಮ್ಮ ಹೆಸರಿಗೆ ಮಾಡ್ಕೊಳ್ತಾರೆ. ನೋಡಿ, ನೀವು ನನ್ನನ್ನು ಬಂಧಿಸೋದು ಸರಿಯಲ್ಲ. ನಾನ್ ಹೇಳ್ತೀನಿ, ನನ್ನನ್ನು ಬಿಟ್ಬಿಡಿ. ಏ ಲೋಂಬಡಿ, ನಿನ್ನಂತ ಮೋಸಗಾರಿಗೆ ಇದೇ ಶಿಕ್ಷೆ ಆಗ್ಬೇಕು. ಮಹೇಶ್ ಮತ್ತು ಅವರ ಜೊತೆಗಾರರು ಮೋಸ ಮಾಡಿ ಈ ನರಿಯಿಂದ ಕಾಡಿನ ಪೇಪರ್ ಅನ್ನು ತಗೊಂಡು ತಮ್ಮ ಹೆಸರಿಗೆ ಮಾಡಿಕೊಂಡು ಈ ನರಿಯನ್ನು ಪಂಜರದಲ್ಲಿ ಬಂಧಿಸಿದ್ರು. ಆದ್ರೆ ಈ ವಿಷಯ ಕಾಡಿನಲ್ಲಿ ಯಾವ ಪ್ರಾಣಿಗಳಿಗೂ ಗೊತ್ತಿರಲಿಲ್ಲ. ಮರುದಿನ ರಮೇಶ್ ಮತ್ತು ಅವರ ಜೊತೆಗಾರರು ಕಾಡಿಗೆ ಬಂದು ಶೇರ್ ಸಿಂಗ್ಗೆ ಪೇಪರ್ಸ್ನ ಬಗ್ಗೆ ಹೇಳ್ತಾರೆ. ಶೇರ್ ಸಿಂಗ್, ಈಗ ಈ ಕಾಡು ನಮ್ಮದು. ನೀನು ಒಂದು ವೇಳೆ ಕಾನೂನಿನಂತೆ ನಾವೇ ನಿನ್ನನ್ನು ಖಾಲಿ ಮಾಡಿಸ್ತೇವೆ. ಕಾಡು ನಿಮ್ಮದೇ, ಏನರ್ಥ? ಏನಂದ್ರೆ ಲೋಂಬಡಿ ಈ ಕಾಡನ್ನು ನಮ್ಗೆ ಮಾರಿದ್ದಾಳೆ, ಹಾಗಾಗಿ ಈಗ ಕಾಡು ನಮ್ಮದಾಗಿದೆ. ಈ ಮಾತಿಗೆ ನಿಮ್ಮಲ್ಲಿ ಏನು ಪುರಾವೆ ಇದೆ? ಇದನ್ ಕೇಳಿ ಹರೀಶ್ ಶೇರ್ ಸಿಂಗ್ಗೆ ಕಾಡಿನ ಪೇಪರ್ ಅನ್ನು ತೋರಿಸ್ತಾರೆ. ಇದನ್ ನೋಡಿ ಶೇರ್ ಸಿಂಗ್ ಮತ್ತು ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಆಶ್ಚರ್ಯವಾಗುತ್ತೆ. ಲೋಂಬಡಿ ನಮ್ಮ ಜೊತೆ ಇಷ್ಟು ದೊಡ್ಡ ಮೋಸ ಮಾಡಿದ್ಲೆ. ಆ ಲೋಂಬಡಿಯನ್ನು ನಾನು ಕೊಂದೇ ಬಿಡ್ತೇನೆ. ಲೋಂಬಡಿ ನಮ್ಗೆ ಈ ತರ ದ್ರೋಹ ಮಾಡ್ತಾಳೆಂದು ನಾನು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಈಗೇನ್ ಮಾಡೋದು ಶೇರ್ ಸಿಂಗ್? ಇನ್ಮೇಲೆ ಈ ಕಾಡಿನ ಮೇಲೆ ನಮ್ಗೆ ಯಾವ ಅಧಿಕಾರವೂ ಇಲ್ಲ. ಈ ಕಾಡನ್ನು ಬಿಟ್ಟು ಹೋಗ್ಲೇಬೇಕು. ಆದ್ರೆ ನಾವು ಎಲ್ಲಿಗೂ ಹೋಗೋದು? ಮನುಷ್ಯರು ನಮ್ಮ ಕಾಡನ್ನು ವಶಪಡಿಸಿಕೊಂಡಿದ್ದಾರೆ, ಹಾಗಾಗಿ ಈಗ ನಾವು ಅವರ ಊರಿಗೆ ಹೋಗೋಣ. ಕಾಡಿನ ಎಲ್ಲಾ ಪ್ರಾಣಿಗಳು ಜನರಿಂದ ನ್ಯಾಯ ಕೇಳೋಕೆ ಈ ನಗರಕ್ಕೆ ಬರ್ತಾರೆ. ಈ ನಗರದಲ್ಲಿ ಪ್ರಾಣಿಗಳನ್ನು ನೋಡಿ ಎಲ್ಲಾ ಪ್ರಾಣಿಗಳಿಗೂ ಭಯವಾಗುತ್ತೆ. ಅರೆ, ಈ ಕಾಡು ಪ್ರಾಣಿಗಳು ಇಲ್ಲಿಗೆ ಹೇಗೆ ಬಂದವು? ಅರೆ, ಯಾರಾದರೂ ಪೊಲೀಸರನ್ನು ಕರೀರಿ. ಕಾಡು ಪ್ರಾಣಿಗಳನ್ನು ನೋಡಿ ಎಲ್ಲಾ ಜನರು ಹೆದರುಕೊಂಡು ತಮ್ಮ ತಮ್ಮ ಮನೆ ಒಳಗಡೆ ಹೋಗ್ತಾರೆ. ಮತ್ತೆ ಈ ಕಾಡಿನ ಪ್ರಾಣಿಗಳು ಬಿಂದಾಸ್ ಆಗಿ ರೋಡಲ್ಲೆಲ್ಲ ಓಡಾಡ್ತಿದ್ದಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೊಬ್ರು ಸ್ವಾಮೀಜಿ ಬರ್ತಾರೆ. ಏನಾಯ್ತು ಕಾಡು ಪ್ರಾಣಿಗಳೇ, ನೀವೆಲ್ಲ ಕಾಡನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಆಗ ಶೇರ್ ಸಿಂಗ್ ಎಲ್ಲಾ ವಿಷಯವನ್ನು ಈ ಸ್ವಾಮೀಜಿಗೆ ತಿಳಿಸುತ್ತೆ. ಬಾಬಾ, ನಮ್ಮ ಒಬ್ಬಳು ಜೊತೆಗಾರ್ತಿ ನಮಗೆ ಮೋಸ ಮಾಡಿ ಮನುಷ್ಯರಿಗೆ ನಮ್ಮ ಕಾಡನ್ನು ಮಾರಿಬಿಟ್ಟಿದ್ದಾಳೆ. ಮತ್ತೆ ಮನುಷ್ಯರು ನಮ್ಮ ಕಾಡನ್ನು ಕಡಿಯತೊಡಗಿದ್ದಾರೆ. ಮನುಷ್ಯರು ನಮ್ಮ ಕಾಡನ್ನು ಕಡಿತಾರೆ, ಹಾಗಾಗಿ ನಾವು ಅವರನ್ನು ನಗರದಲ್ಲಿ ಇರಬಿಡೋದಿಲ್ಲ. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಬಾಬಾ, ನಾವಿಲ್ಲೇ ಇರ್ತೇವೆ. ಕಾಡು ಪ್ರಾಣಿಗಳ ಮಾತನ್ನು ಕೇಳಿದ್ಮೇಲೆ ಈ ಸ್ವಾಮೀಜಿಗೆ ಬಹಳ ದುಃಖವಾಗುತ್ತೆ. ನಿಮ್ಮೆಲ್ಲರಿಗೆ ತುಂಬಾ ಕೆಟ್ಟದಾಗಿದೆ, ಆದ್ರೆ ಚಿಂತಿಸಬೇಡಿ, ನಾನು ನಿಮ್ ಜೊತೆಗಿದ್ದೇನೆ. ಬಾಬಾ, ನೀವೇನು ಸಹಾಯ ಮಾಡಬಹುದು? ಈ ಮುದಿಪ್ರಾಯದಲ್ಲಿ ನಿಮ್ಮಿಂದ ಏನು ಸಾಧ್ಯ? ನಾನೇನು ಸಾಮಾನ್ಯ ಬಾಬನಲ್ಲ, ನನ್ನಲ್ಲಿ ಜಾದುವಿನ ಶಕ್ತಿ ಇದೆ. ನಾನು ನಿಮ್ಗೆ ಸಹಾಯ ಮಾಡಿ ಮನುಷ್ಯರಿಗೆ ಪಾಠ ಕಲಿಸ್ತೇನೆ. ಸ್ವಾಮೀಜಿಯ ಮಾತನ್ನು ಕೇಳಿದ್ಮೇಲೆ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ. ಹಾಗಾದ್ರೆ ಹೇಳಿ ಬಾಬಾ, ಇನ್ನು ನಾವೇನ್ ಮಾಡಬೇಕು? ಮನುಷ್ಯರಿಗೆ ನಾವೀಗ ದ್ರೋಹದ ಬದಲಿಗೆ ದ್ರೋಹ ಮಾಡ್ತೇವೆ. ನನ್ಗೇನು ತಿಳಿಯಲಿಲ್ಲ ಬಾಬಾ. ಈಗ ನಾನು ಜಾದುವಿನಿಂದ ನಿಮ್ಮನ್ನು ಮನುಷ್ಯರಾಗಿಸ್ತೇನೆ. ನೀವು ಮನುಷ್ಯರಾಗಿ ಮನುಷ್ಯರಿಂದ ನೀವು ನಿಮ್ಮ ಕಾಡನ್ನು ಖರೀದಿಸ್ತೀರಿ. ನಂತರ ಸ್ವಾಮೀಜಿ ಮಂತ್ರ ಹೇಳ್ತಾರೆ. ಆಬ್ರಕಡಾಬ್ರಾ ಜಂತರ್ ಮಂತರ್ ಛೂ ಗಿಲಿಗಿಲಿ ಪಾಶ ಛೂ. ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಪ್ರಾಣಿಗಳು ಮನುಷ್ಯರಾಗ್ಬಿಡ್ತಾರೆ. ಮನುಷ್ಯರ ರೂಪವನ್ನು ಪಡೆದು ಎಲ್ಲಾ ಕಾಡು ಪ್ರಾಣಿಗಳು ಈ ಕಾಡಿಗೆ ಬರ್ತಾರೆ. ಇಲ್ಲಿ ನೋಡಿದ್ರೆ ಮಹೇಶ್ ಮತ್ತು ಅವರ ಜೊತೆಗಾರರು ಕಾಡಿನಲ್ಲಿ ಮರಗಳನ್ನು ಕಡಿತಾ ಇದ್ರು. ಅರೆ ಅಣ್ಣ, ಇಲ್ಲೇನಾಗ್ತಿದೆ? ಕಾಣ್ತಾ ಇಲ್ವಾ, ಕಾಡನ್ನು ಕಡಿತಿದ್ದೇವೆ. ಆದ್ರೆ ಅಣ್ಣ, ಕಾಡನ್ನು ಕಡಿದ್ರೆ ಇಲ್ಲಿನ ಕಾಡುವಾಸಿಗಳು ಎಲ್ಲಿ ಹೋಗೋದು? ಅದನ್ನು ಯೋಚಿಸೋದು ನಮ್ಮ ಕೆಲಸವಲ್ಲ, ನಮ್ಗೆ ಕೇವಲ ಹಣ ಬೇಕು ಅಷ್ಟೇ. ಹಾ, ನಮ್ಗೆ ಕೇವಲ ಹಣ ಸಂಪಾದನೆ ಮಾಡ್ಬೇಕು, ಅದಕ್ಕಾಗಿ ಕಾಡನ್ನು ಖರೀದಿಸಿದ್ದೇವೆ. ತಿಳಿಯಿತು, ನೀವು ಹಣ ಸಂಪಾದನೆ ಮಾಡ್ಲಿಕ್ಕಾಗಿ ಇದೆಲ್ಲ ಮಾಡಿದ್ದೀರಿ. ಹಾಗಾದ್ರೆ ನೀವು ಇನ್ನೂ ಹೆಚ್ಚು ಸಂಪಾದನೆ ಮಾಡಬಯಸ್ತೀರಾ? ಹಾ, ಆದ್ರೆ ಹೇಗೆ? ಈ ಕಾಡನ್ನು ನೀವು ನನಗೆ ಮಾರಿ, ನಿಮ್ಗೆ ಬೇಕಾದಷ್ಟು ಹಣ ನಾನು ನಿಮ್ ಕೊಡ್ತೇನೆ. ಬೇಕಾದಷ್ಟು ಹಣ? ಹಾ. ಮಹೇಶ್ ಸ್ವಾಮೀಜಿ ಅವರಿಗೆ ಈ ಕಾಡಿಗೆ ಎರಡ್ ಪಟ್ಟು ಹೆಚ್ಚು ಹಣ ಹೇಳ್ತಾರೆ. ಆದ್ರೆ ಸ್ವಾಮೀಜಿ ಕೊಡಕ್ ತಯಾರಾಗಿರ್ತಾರೆ. ಸರಿ, ನಾವು ಈ ಕಾಡನ್ನು ನಿಮ್ಗೆ ಮಾರಲು ತಯಾರಿದ್ದೇವೆ.
ತನ್ನಿ ಹಣ. ಸ್ವಾಮೀಜಿ ಇವರಿಗೆ ಹಣವನ್ನು ಕೊಟ್ಟು ಕಾರ್ಡನ್ನು ಶೇರ್ ಸಿಂಗ್ನ ಹೆಸರಿಗೆ ಮಾಡಿಸ್ತಾರೆ. ಪೇಪರ್ ಶೇರ್ ಸಿಂಗ್ನ ಹೆಸರಿನಲ್ಲೇ ಇರುತ್ತೆ. ನಂತರ ಎಲ್ಲಾ ಪ್ರಾಣಿಗಳು ತಮ್ಮ ಅಸಲಿ ರೂಪಕ್ಕೆ ಬರ್ತಾರೆ. ಇದನ್ನೋಡಿ ಮಹೇಶ್ ಹೇಳ್ತಾನೆ, ಇದೇನು, ನೀವು ಹೇಗೆ ಮನುಷ್ಯರಾದ್ರಿ ಬಾಬರ ಸಹಾಯದಿಂದ? ಹಾ ಮಗು, ನನ್ನ ಜಾದುವಿನಿಂದ ನಾನು ಏನು ಮಾಡಬಹುದು? ಮನುಷ್ಯರನ್ನು ಪ್ರಾಣಿ, ಪ್ರಾಣಿಗಳನ್ನು ಮನುಷ್ಯರಾಗಿಸಬಹುದು. ನಿಮ್ಗೆ ಏನ್ ಬೇಕಾದ್ರೂ ಮಾಡಿ, ನಮ್ಗೆ ನಮ್ಮ ಹಣ ಸಿಕ್ಕಿತು, ಈಗ ಇಲ್ಲಿಂದ ಹೊರಡ್ತೇವೆ. ನಿಮ್ಗೆ ಕೇಳಿಸ್ಲಿಲ್ವಾ, ನಾನು ಜಾದುವಿನಿಂದ ಏನೂ ಮಾಡಬಹುದು. ರೂಪಾಯಿ ಪೈಸೆ ಕೂಡ ಮಾಡಬಹುದು. ರೂಪಾಯಿ ಪೈಸೆ ಮಾಡಬಹುದಾ? ಏನರ್ಥ? ಈಗಷ್ಟೇ ಕಾಡು ಖರೀದಿಸಲು ನಾನ್ ನಿಮ್ಗೆ ನೋಟು ಕೊಟ್ಟಿದ್ದೇನಲ್ಲ, ಅದು ಜಾದುವಿನ ನೋಟು. ನೋಡ್ತಾ ಇರು, ಈಗ ಮಾಯವಾಗುತ್ತೆ ಅದು. ಕಣ್ಮುಚ್ಚಿ ಬಿಡೋದ್ರೊಳಗೆ ಈ ಎಲ್ಲಾ ಹಣ ಮಾಯವಾಗ್ಬಿಡತ್ತೆ. ಬಾಬಾ, ನೀವು ನಮ್ಗೆ ದ್ರೋಹ ಮಾಡಿದ್ದೀರಿ. ಮುಳ್ಳಿನ ಮರವನ್ನು ನೆಟ್ಟರೆ ಮಾವು ಎಲ್ಲಿಂದ ಸಿಗುತ್ತೆ? ಅರೆ ತಮ್ಮ, ಮಾಡಿದ್ದುಣ್ಣು ಮಹಾರಾಯ ಅಂದಂತೆ. ನೀವು ದ್ರೋಹದಿಂದ ಕಾಗದವನ್ನು ಪಡ್ಕೊಂಡಿದ್ದೀರಿ, ಹಾಗಾಗಿಯೇ ನಾವು ದ್ರೋಹ ಮಾಡಿ ವಾಪಸ್ ತಗೊಂಡೆವು. ಬಾಬಾ, ಇದು ನೀವು ಮಾಡಿದ್ದು ಒಳ್ಳೇದಲ್ಲ. ಬಾಯಿ ಮುಚ್ಚಿಕೊಂಡಿರು. ನಾನು ನಿಮ್ಮನ್ನು ಮನುಷ್ಯರಿಂದ ಹಕ್ಕಿ ಮಾಡುವ ಮೊದಲು ಇಲ್ಲಿಂದ ಹೊರಟು ಹೋಗಿ. ಸ್ವಾಮೀಜಿಯವರ ಕೋಪವನ್ನು ನೋಡಿ ಈ ಎಲ್ಲಾ ಮನುಷ್ಯರು ಇಲ್ಲಿಂದ ಹೊರಟೋಗ್ತಾರೆ. ಬಾಬಾ, ನಿಮ್ಮ ಈ ಸಹಾಯವನ್ನು ನಾವು ಜೀವನ ಪರ್ಯಂತ ಮರೆಯೋದಿಲ್ಲ. ಬಾಬಾ, ನಿಮ್ಗೆ ತುಂಬಾ ಧನ್ಯವಾದ. ಕಲ್ಯಾಣವಾಗಲಿ. ತಥಾಸ್ತು ಅಂತ ಹೇಳಿ ಸ್ವಾಮೀಜಿ ಅಲ್ಲಿಂದ ಅದೃಶ್ಯವಾಗ್ತಾರೆ. ಇದಾದ್ಮೇಲೆ ಕಾಡಿನ ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಕಾಡಿನಲ್ಲಿ ಜೀವನ ನಡೆಸ್ತಾರೆ. ಇವತ್ತು ಕಾಡ್ನಲ್ಲಿ ತುಂಬಾ ಸಂತೋಷದ ವಾತಾವರಣ, ಯಾಕಂದ್ರೆ ಶೇರ್ ಖಾನ್ ಎಲ್ಲರಿಗೂ ಸಂತೋಷದ ಸುದ್ದಿ ಹೇಳ್ತಾನೆ. ಏ ನರಿ, ನಿನ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳುವಲ್ಲ, ಶೇರ್ ಖಾನ್ ಇವತ್ತು ಯಾವ ಸಂತೋಷದ ವಿಷಯನ ಹೇಳ್ತಾನೆ ಅಂತ. ನನ್ಗೇನ್ ಗೊತ್ತಿರುತ್ತೆ, ನಾನೇನು ಅವ್ನು ಹೆಂಡತಿನ ನನಗೆ ಮುಂಚೆನೆ ಹೇಳೋದಕ್ಕೆ ಅವನು. ಅರೆ ಸ್ವಲ್ಪ ಕಾದಿರಿ, ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತಲ್ವಾ. ಸಂತೋಷದ ಸುದ್ದಿ ಕೇಳೋದಕ್ಕೆ ಎಲ್ಲ ಕಾಯ್ತಿದ್ರು, ಆದ್ರೆ ಶೇರ್ ಖಾನ್ ಬೇರೆ ಯಾರಿಗೋ ಕಾಯ್ತಾ ಇದ್ದ, ಅದಕ್ಕೆ ವಿಷಯ ಹೇಳೋದಕ್ಕೆ ತುಂಬಾ ತಡ ಮಾಡ್ತಾ ಇದ್ದ. ನೋಡಿ ಗೆಳೆಯರೇ, ಕೆಲವು ಪ್ರಾಣಿಗಳು ಬರೋದಿನ್ನು ಬಾಕಿ ಇದೆ, ಎಲ್ಲ ಪ್ರಾಣಿಗಳು ಬಂದ್ಮೇಲೆ ಸಂತೋಷದವಾದ ವಿಷಯ ಹೇಳ್ತೀನಿ. ನಾನು ಕೇಳ್ತಿರೋದಕ್ಕೆ ಕ್ಷಮಿಸಿ ಮಹಾರಾಜ್ರೆ, ಆದ್ರೆ ನಮಗ್ ಗೊತ್ತಾಗ್ಬೇಕು ಇನ್ನು ಯಾವ್ಯಾವ ಪ್ರಾಣಿ ಬರ್ಬೇಕು. ಲಗಡ್ ಬಗ್ಗ, ಆನೆ ಮತ್ತೆ ಜಿರಾಫ್ ಬರೋದ್ ಬಾಕಿ ಇದೆ. ಈ ಮೂವರು ಬೇಜವಾಬ್ದಾರಿರು, ಅವ್ರು ಬರೋದ್ಕಿಂತ ಮುಂಚೆನೆ ವಿಷಯನ ತಿಳಿಸಿ, ಏನೂ ವ್ಯತ್ಯಾಸ ಆಗೋದಿಲ್ಲ. ನಾನು ಏನಾದ್ರೂ ಇವ್ರನ್ನ ಬಿಟ್ಟು ನಿಮ್ಗೆ ವಿಷಯ ತಿಳಿಸ್ಬಿಟ್ರೆ, ನಮ್ ಕಾಡಿಂದ ಹೀರೋ ಹೀರೋಯಿನ್ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಡೈರೆಕ್ಟರ್ ಸಾಹೇಬ್ರು ಬೇರೆ ಕಾಡಿಗೆ ಹೋಗ್ಬಿಡ್ತಾರೆ. ಹೀರೋ ಹೀರೋಯಿನ್ ಮತ್ತೆ ಡೈರೆಕ್ಟರ್, ನಿನ್ಗೆ ಏನಾದ್ರೂ ಅರ್ಥ ಆಯ್ತಾ? ಹಾ, ಇದ್ರ ಅರ್ಥ ನಮ್ ಕಾಡಿಗೆ ಫಿಲ್ಮ್ ನವರು ಶೂಟಿಂಗ್ ಮಾಡ್ಲು ಬರ್ತಾ ಇದ್ದಾರೆ. ಬರೀ ಶೂಟಿಂಗ್ ಅಲ್ಲ, ಹೀರೋ ಹೀರೋಯಿನ್ ಕೂಡ ನಮ್ ಕಾಡ್ನಿಂದಾನೇ ಇದಾರೆ. ಈ ಎಲ್ಲಾ ವಿಷಯ ನಿನ್ಗೆ ಯಾರು ಹೇಳಿದ್ರು? ಶೇರ್ ಖಾನ್ ಈ ಮಾತ್ ಕೇಳಿ ಎಲ್ಲ ನಗೋದಕ್ ಶುರು ಮಾಡ್ತಾರೆ. ನರಿ ಕೇಳುತ್ತೆ, ಮಹಾರಾಜ್ರೆ ಈ ಫಿಲಂ ಮಾಡೋರು ಯಾವಾಗ ಬರ್ತಾರೆ? ಎರಡ್ ದಿನ ಆದ್ಮೇಲೆ. ಹೀರೋ ಹೀರೋಯಿನ್ ಹುಡುಕೋದಕ್ಕೆ ಫಿಲಂ ಅವ್ರು ಬರ್ತಿದ್ದಾರೆ ಅನ್ನೋ ವಿಷಯ ಕಾಡ್ಗಿಚ್ಚಿನ ತರ ಎಲ್ಲಾ ಕಡೆ ಹರಡ್ಬಿಡ್ತು. ಅದಕ್ಕೆ ಎಲ್ಲರೂ ಆಡಿಷನ್ ಕೊಡೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ಳೋಕ್ ಶುರು ಮಾಡಿದ್ರು. ಏಕ್ ಚುಟ್ಕಿ ಸಿಂಧೂರ್ ಕಿಕ್ಕಿ ಮತ್ ತುಮ್ ಕ್ಯಾ ಜಾನೋ ಚಿತಾ ಬಾಬು. ನಾ ಡೈಲಾಗ್ ಹೆಂಗ್ ಹೇಳ್ದೆ, ಚೆನ್ನಾಗ್ ಹೇಳ್ದೆ ಅಲ್ವಾ? ಹಾ, ಈಗ ನೀನು ನನ್ ಡೈಲಾಗ್ ಕೇಳು. ತಂದೆ ಹೇಳಿದ್ರು ಕಾಡು ಬಿಟ್ ಬಿಡು, ಎಲ್ರು ಹೇಳಿದ್ರು ನರಿಯನ್ನು ಬಿಟ್ ಬಿಡು, ನರಿ ಹೇಳಿದ್ದು ಜಗಳ ಮಾಡುದು ಬಿಡು, ಈಗ ನೀನ್ ಹೇಳ್ತಿದ್ದಿ ಏರಿಯಾ ಬಿಡು, ಇನ್ನೊಂದಿನ ಬರ್ಬಹುದು, ಶೇರ್ ಖಾನ್ ಹೇಳ್ಬಹುದು, ಈ ಜಗತ್ತನ್ನ ಬಿಟ್ಟು ಬಿಡು. ನನ್ನ ನಿನ್ನು ಹುಚ್ಚ ಅನ್ಕೊಂಡಿದ್ದೀರಾ ನೀವು? ನೀವೇನೆಲ್ಲ ಹೇಳುದು ಅದನ್ನೆಲ್ಲ ನಾನು ಬಿಟ್ಟು ಬಿಡೋದು? ಹೇಗಾಯ್ತು ನನ್ ಡೈಲಾಗ್? ವಾ ವಾ, ನೀ ಖಂಡಿತ ಸೆಲೆಕ್ಟ್ ಆಗ್ತೀಯಾ. ಕಾಡಿನ ಪ್ರತಿ ಮೂಲೆಯಲ್ಲೂ ಎಲ್ಲಾ ಪ್ರಾಣಿಗಳು ಆಡಿಷನ್ಗೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ವು. ನಾನ್ ಏನ್ ಹೇಳ್ತೀನೋ ಅದನ್ನೇ ಮಾಡ್ತೀನಿ, ನಾನ್ ಏನ್ ಹೇಳೋದಿಲ್ಲ ಅದನ್ನ ನಾನ್ ಮಾಡೋದಿಲ್ಲ. ಮೊದ್ಲು ಡೈಲಾಗ್ ಆದ್ರೂ ಕಲ್ಕೋ. ನಾನ್ ಏನ್ ಹೇಳ್ತೀನೋ ಅದನ್ನ ನಾನ್ ಮಾಡ್ತೀನಿ, ನಾನ್ ಏನ್ ಹೇಳೋದಿಲ್ವೋ ಅದನ್ನಂತೂ ನಾನ್ ಡೆಫಿನೆಟ್ಲಿ ಮಾಡ್ತೀನಿ. ಆ ತರ ಕರೋ ಡೈಲಾಗ್ ಇರೋದು. ನಾನ್ ಏನ್ ಹೇಳೋದಿಲ್ವೋ ಅದು ನಾನ್ ಡೆಫಿನೆಟ್ಲಿ ಮಾಡ್ತೀನಿ. ಈ ಕೆಲ್ಸ ನಾನು ಬರೀ ಊಸೋ ಟೈಮಲ್ಲಿ ಮಾಡ್ತೀನಿ. ಊಸ್ ಬಿಡೋ ಟೈಮಲ್ಲಿ ನಾನು ಯಾರಿಗೂ ಹೇಳೋದಿಲ್ಲ, ಆದ್ರೆ ಖಂಡಿತ ಊಸ್ ಬಿಟ್ಬಿಡ್ತೀನಿ. ಅಯ್ಯೋ ನನ್ ಮಗ್ನೆ, ನೀನ್ ಸೆಲೆಕ್ಟ್ ಆಗೋದಂತೂ ಇರ್ಲಿ, ಮೊದ್ಲು ನನ್ ಪರ್ಫಾರ್ಮೆನ್ಸ್ ನೋಡು. ಬೇಗ ಹೇಳು, ನಾನು ಪಠಾನ್ ಫಿಲ್ಮ್ ನೋಡಕ್ ಹೋಗ್ತಾ ಇದ್ದೀನಿ, ನನ್ನ ಹತ್ರ ಟೈಮ್ ಇಲ್ಲ. ಏ ಅವಸರ ಮಾಡ್ಬೇಡ, ಹೇಳ್ತೀನಿ ಹೇಳ್ತೀನಿ ಕೇಳು. ಮಂಗನ್ ಮನೇಲಿ ಪಾರ್ಟಿ ಮಡಗಿದ್ರೆ ಅತಿಥಿ ಸತ್ಕಾರಕ್ಕೆ ಅಂತ ಮಂಗ ಬರೋದಿಲ್ವಾ? ಜೊತೆಲಿ ಅವನ ಹೆಂಡತಿನೂ ಕರ್ಕೊಂಡ್ ಬರುತ್ತೆ. ಏ ಅಣ್ಣ, ಏನ್ ಡೈಲಾಗ್ ಹೊಡೆದೆ, ಈ ಡೈಲಾಗ್ ಗೋಸ್ಕರ ಅಂತ ತಾನೇ ನಾನು ಫಿಲ್ಮ್ ನೋಡಕ್ ಹೋಗ್ತಾ ಇರೋದು.
ನನಗಂತೂ ಅನ್ಸುತ್ತೆ ನೀನ್ ಫೈನಲಿ ಸೆಲೆಕ್ಟ್ ಆಗ್ತೀಯ ಅಂತ. ಬೇಡಿಯವ್ರೆ, ನಾನು ಹೀರೋಯಿನ್ ಆಗ್ಬೇಕು, ಆದ್ರೆ ನಂಗೆ ಯಾವ ಡೈಲಾಗು ನೆನಪೇ ಆಗ್ತಿಲ್ಲ. ಆದ್ರೆ ಆಡಿಷನ್ ಅಲ್ಲಿ ಪಾಸ್ ಆಗ್ಲಿಕ್ಕೆ ಏನಾದ್ರೂ ಹೇಳ್ಬೇಕಲ್ವಾ? ಬೇಡಿಯಣ್ಣ, ನನಗೆ ಒಂದು ಡೈಲಾಗ್ ನೆನಪಿದೆ, ಹೇಳಲಾ? ಮೇರೆ ಕರಣ್ ಅರ್ಜುನ ಆಯ್ಗೆ, ಮೇರೆ ಕರಣ್ ಅರ್ಜುನ ಆಯ್ಗೆ. ಹೇಗಿದೆ ನನ್ನ ಡೈಲಾಗು? ಅರೆ ಡೈಲಾಗ್ ಹಾಗೆ ಹೇಳೋದಲ್ಲ, ಹೇಳ್ತೀನಿ ಕೇಳೋ. ಅರೆ ನಾನ್ ನಿನ್ಗಾಗಿ ಜೀವನನ ಬಿಡ್ತೇನೆ, ಆದ್ರೆ ನೀನ್ ನನ್ಗೇನ್ ಮಾಡಬಹುದು? ನೀನು ನನ್ನನ್ನು ಹೀರೋ ಮಾಡದಿದ್ರೆ ನಿನ್ಗೆ ಶಿಕ್ಷೆ ನೀಡ್ತೇನೆ ನಾನು. ವಾ 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 ವಾ, ಏನ್ ಒಗಟ್ ಕಟ್ಟಿದೀಯ! ಬಂದ್ ನೋಡೋ ಗೋಳಿ ಮಗನೆ, ನನ್ನ ಏನಾದ್ರೂ ಹೀರೋ ಮಾಡ್ಲಿಲ್ಲ ಅಂದ್ರೆ ನಿನಗ್ ಗೊತ್ತಿನ್ ನೋಡ್ ನನ್ ಮಗನೆ. ವಾ ವಾ, ಎಂತ ಮಾತು! ನೀವಿಷ್ಟು ಪ್ರಶಂಸೆ ಮಾಡೋದಂದ್ರೆ ನಾನು ಆಡಿಷನ್ ಅಲ್ಲಿ ಸಿಲೆಕ್ಟ್ ಆಗಿದೆ ಅನ್ಕೊಳ್ಬಹುದಾ? ಹಾ ಹಾ, ಖಂಡಿತ, ಕನಸು ಕಾಣೋದ್ರಲ್ಲಿ ತಪ್ಪೇನಿಲ್ಲ. ಎರಡು ದಿನದ ನಂತರ ಖ್ಯಾತಿಯುತ ಡೈರೆಕ್ಟರ್ ಮಹೇಶ್ ಜಡ್ ಜಂಗಲ್ ಗೆ ಬರ್ತಾರೆ. ನೋಡಿ, ನಮ್ ಫಿಲ್ಮ್ಗೆ ಒಬ್ ಹೀರೋ ಮತ್ತೆ ಒಬ್ ಹೀರೋಯಿನ್ ಬೇಕು. ವಿಲನ್ ಬೇಡ್ವಾ? ನಾನು ವಿಲನ್ ಗಿರಿ ಒಳ್ಳೇದಾಗಿ ಮಾಡ್ತೇನೆ. ಯಾರನ್ನಾದ್ರೂ ಕೊಲ್ಲಿಕ್ಕಿದ್ರೆ ನಾನು ರಿಯಲ್ ಆಗಿ ಕೊಂದೇ ಬಿಡ್ತೇನೆ. ಬೆಳ ಬೆಳಗ್ಗೆ ಕುಡಿದ್ ಬಂದಿದೀಯಾ? ನಮ್ ತಲೆ ತಿಂತ ಇರ್ಬೇಡ, ನಾವಿಲ್ಲಿ ಹೀರೋ ಹೀರೋಯಿನ್ ಹುಡ್ಕೋಕ್ ಬಂದಿದೀವಿ. ಜೈಲ್ಗೆ ಹೋಗಕ್ಕಲ್ಲ, ಸುಮ್ನೆ ತಲೆ ಕೈ ಹಾಕಿ ಮೆದ್ಲು ತಿನ್ಬೇಡ, ಇಲ್ಲಿಂದ ಎಸ್ಕೇಪ್ ಆಗೋ. ನೀವು ಮಹೇಶ್ ಜಡ್ ಸಾಹೇಬ್ರದ ತಲೆ ತಿಂತ ಇರ್ಬೇಡಿ. ಅವ್ರೇನಾದ್ರೂ ಕೋಪಗೊಂಡು ಪಕ್ಕದ ಕಾಡಿಂದ ಹೀರೋ ಹೀರೋಯಿನ್ ಸೆಲೆಕ್ಟ್ ಮಾಡಿದ್ರೆ ಏನಾಗ್ತದೆ? ನಡ್ರಿ, ಈಗ ಸೀರಿಯಸ್ ಆಗಿ ಆಡಿಷನ್ ಕೊಡಿ. ಆಗ ಪ್ರಾಕ್ಟೀಸ್ ಮಾಡ್ದೇನೆ ಲಕ್ಕಡ್ ಬಗ್ಗ ಸ್ಟೇಜ್ ಮೇಲೆ ಬರ್ತಾನೆ. ಓಯ್ ಸಾಹೇಬ್ರೆ, ನಾನು ಆಡಿಷನ್ ಕೊಡ್ಲಿಕ್ಕೆ ಬಂದಿದ್ದೇನೆ, ಆದ್ರೆ ನನ್ಗೆ ಆಕ್ಟಿಂಗ್ ಬರೋದಿಲ್ಲ, ಹಾಗಾಗಿ ನಾನೊಂದು ಹಾಡ್ ಹಾಡ್ತೇನೆ. ಅಯ್ಯೋ ಅಣ್ಣ, ನಮ್ಗೆ ಆಕ್ಟರ್ ಬೇಕು, ಸಿಂಗರ್ ಅಲ್ಲ. ಫಿಲ್ಮ್ ಅಲ್ಲಿ ಸಾಂಗ್ ಇಲ್ವಾ? ಅರೆ ಸಾಂಗ್ ಇದ್ರೆ ಸಿಂಗರ್ ಬೇಕೇ ಬೇಕಲ್ವಾ? ಹಾಗಾಗಿ ನಾನು ಆಡಿಷನ್ ಸಿಂಗಿಂಗ್ ಗೆ ಕೊಡ್ತೇನೆ, ನೀವ್ ನನ್ನ ಆಡಿಷನ್ ತಗೊಳ್ಳೇಬೇಕು ಸಾಹೇಬ್ರೆ. ಲಕಡ ಬಗ್ಗ ತುಂಬಾ ಕೆಟ್ಟದಾಗಿ ಹಾಡ್ತಾನೆ. ಜೂಮೇಜೋ ಲಕಾಡ್ ಬಗ್ಗ ಮೇರಿ ಜಾನ್ ಮೆಹಫಿಲ್ ರುಕ ಜಾಯೇ, ಝೂಮೇ ಜೋ ಲಕಾಡ್ ಬಗ್ಗ ಮೇರಿ ಜಾನ್ ಮೆಹಫಿಲ್ ಹೀ ರುಕ ಜಾಯೇ. ಟಣನ್ 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 ಟಣನ್. ವಾಹ್, ಏನ್ ಹಾಡ್ ಆಡಿದ್ದೀಯ! ಹಾಗಾದ್ರೇನು, ನಾನ್ ಸಿಲೆಕ್ಟ್ ಆದಿನ? ಅಯ್ಯೋ ನನ್ನ ಮಗನೇ, ಈ ಆಡಿಷನ್ ಏನಾದ್ರೂ ಮುಂಬೈಲಿ ಆಗಿದ್ರೆ ನಾನ್ ನಿನ್ಗೆ ಶೂಟ್ ಮಾಡ್ಬಿಡ್ತಿದ್ದೆ, ಮೊದ್ಲು ಇಲ್ಲಿಂದ ತೊಲಗೋ. ಅವನ್ ನಂತರ ಬಾಹುಬಲಿ ಕೋತಿ ಬರುತ್ತೆ. ಡೈಲಾಗ್ ನಿಜವಾದ್ದೇ, ನಾನೇನು ಆಡಿಷನ್ ಗಿಡಿಷನ್ ಏನ್ ಕೊಡ್ತಾ ಇಲ್ಲ, ನಾನು ನಿಜವಾಗ್ಲೂ ಶೇರ್ ಖಾನ್ಗೆ ಹೇಳ್ತಾ ಇರೋದಿದ್ದನ್ನ. ನನ್ನ ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ, ಬರ್ತಾನೆ ಇಲ್ಲ. ಯಾವಾಗ ಬರ್ತೀಯ ಅಂತ ಕೇಳಿದ್ರೆ ಡೇಟ್ ಮೇಲೆ ಡೇಟ್ ಕೊಡ್ತಾ ಇದ್ದಾಳೆ. ಇದು ಆಡಿಷನ್ ಅಲ್ಲ, ನನ್ನ ಹೃದಯ ಸಂಕಟ. ಇದನ್ನ ಕೇಳಿ ಎಲ್ಲ ನಗೋದಕ್ಕೆ ಶುರು ಮಾಡ್ತಾರೆ. ಅರೆ, ಈ ಕಾಡಲ್ಲಿ ಯಾರಾದ್ರೂ ಸರಿಯಾದ ಆಕ್ಟರ್ ಸಿಗ್ತಾರೋ ಇಲ್ವೋ, ಅಥವಾ ನನ್ಗೇನಾದ್ರೂ ಬೇರೆ ಕಾಡ್ ಹುಡ್ಕೊಂಡು ಹೋಗ್ಬೇಕಾ? ಇದನ್ನ ಕೇಳಿ ಎಲ್ಲರೂ ಚಿಂತಿಸೋದಕ್ ಶುರು ಮಾಡ್ತಾರೆ. ನೋಡಿ ಅಣ್ಣಂದಿರಾ, ಇದು ನಮ್ ಕಾಡಿನ ಮರ್ಯಾದೆ ಪ್ರಶ್ನೆ. ನಮ್ ಕಾಡಿಂದ ಯಾರಾದ್ರೂ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ನಮ್ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಮಹಾರಾಜ್ರೆ, ನಾವ್ ಇರೋವರೆಗೂ ನಮ್ ಕಾಡಿನ ಮಾನನೂ ಹೋಗೋದಿಲ್ಲ, ಅಂದಾಗೆ ನಿಮ್ ಮರ್ಯಾದೆನೂ ಹೋಗೋದಿಲ್ಲ. ಡೈರೆಕ್ಟರ್ ಸಾಹೇಬ್ರೆ, ನಾವೆಲ್ಲ ಆಡಿಷನ್ ಕೊಡೋಕೆ ರೆಡಿ ಆಗಿದ್ದೀವಿ, ಈಗ ನೋಡಿ ನಮ್ ಟ್ಯಾಲೆಂಟು. ಮತ್ತೆ ನಂತರ ಎಲ್ಲಾ ಪ್ರಾಣಿಗಳು ಒಂದಾದ್ಮೇಲೆ ಒಂದು ಆಡಿಷನ್ ಕೊಡೋದಕ್ಕೆ ಶುರು ಮಾಡುತ್ತೆ. ನಮಸ್ಕಾರ ಸರ್, ನಾನು ಲೀಲಾ ನರಿ ಸರ್. ನನ್ನ ಹೈಟು 2'2" ಸರ್. ನಂಗೆ ಚಿಕನ್ ತುಂಬಾ ಇಷ್ಟ ಸರ್. ಅಯ್ಯೋ, ನೀನ್ ಇಷ್ಟ ಕಷ್ಟ ಯಾರು ಕೇಳ್ತಾ ಇರೋದು? ಡೈಲಾಗ್ ಹೇಳು. ಆಡಿಷನ್ ಕೊಡ್ಬೇಕಾದ್ರೆ ಈ ರೀತಿ ಹೇಳ್ಬೇಕಾಗತ್ತೆ ಬಲ್ಲು ನೀನು? ಮತ್ತೆ ನರಿ ಡೈಲಾಗ್ ಹೇಳಕ್ ಶುರು ಮಾಡುತ್ತೆ. ಏಕ್ ಚುಟ್ಕಿ ಸಿಂಧೂರ್ ಕಿ ಕೀಮತ್ ತುಮ್ ಕ್ಯಾ ಜಾನೋ ಡೈರೆಕ್ಟರ್ ಬಾಬು. ವಾಹ್, ಏನ್ ಡೈಲಾಗ್ ಹೇಳಿದಾಳೆ! ನೆಕ್ಸ್ಟ್ ಡೈರೆಕ್ಟರ್ ಸಾಬ್, ನಾನ್ ನನ್ ಬಗ್ಗೆ ಹೇಳ್ಕೊಳ್ಳೋ ಅಗತ್ಯ ಇಲ್ಲ, ನಾನ್ ಸಾಲಿಡ್ ಡೈಲಾಗ್ ಅಭ್ಯಾಸ ಮಾಡ್ಕೊಂಡಿದ್ದೇನೆ. ಅಷ್ಟೇ ಅಲ್ಲದೆ ನಾನು ಹೀರೋ ತರನೇ ಕಾಣ್ತೇನೆ, ಹಾಗಾಗಿ ನನ್ನನ್ನು ಹೀರೋಗೆ ನೀನು ಸಿಲೆಕ್ಟ್ ಮಾಡಿ. ಏ ಚಿರತೆ, ಚಿರತೆ ಬುದ್ಧಿ ತೋರಿಸ್ಬೇಡ, ಮೊದಲನೇ ಡೈಲಾಗ್ ಹೇಳು. ಹಾ, ಹೇಳ್ತೇನೆ. ತಂದೆ ಹೇಳಿದ್ರು ಕಾಡು ಬಿಟ್ಬಿಡು, ಎಲ್ರು ಹೇಳಿದ್ರು ನರಿಯನ್ನು ಬಿಟ್ಬಿಡು, ನರಿ ಹೇಳಿದ್ದು ಜಗಳ ಮಾಡುದು ಬಿಡು, ಈಗ ನೀನ್ ಹೇಳ್ತಿದ್ದಿ ಏರಿಯಾ ಬಿಡು, ಇನ್ನೊಂದ್ ದಿನ ಬರ್ಬೋದು. ಶೇರ್ಖಾನ್ ಹೇಳ್ಬೋದು, ಜಗತ್ತನ್ನು ಬಿಟ್ಬಿಡು. ಏನ್ ಮಾತು, ಯಾವ ತರ ಡೈಲಾಗ್ ಹೇಳ್ತಿದೀಯ? ಅನಿಸ್ತದೆ ಚಿರತೆ ಹೀರೋ ಆಗ್ಬಿಡ್ತಾನೆ ಅಂತ. ಏನ್ ನನ್ ಡೈಲಾಗ್ ಫೇಲ್ ಆಗ್ಬಿಡುತ್ತಾ? ಆಗ ಡೈರೆಕ್ಟರ್ ಮತ್ತೆ ನೆಕ್ಸ್ಟ್ ಅಂತಾನೆ. ಆಗ ಅಲ್ಲಿಗೆ ಬಾಲು ಬರ್ತಾರೆ ಆಡಿಷನ್ ಕೊಡಕ್ಕೆ. ನಾನ್ ಏನ್ ಹೇಳ್ತೀನೋ ಅದನ್ನೇ ಮಾಡೋದು. ಹಾಗಾದ್ರೆ ಹೇಳಲ್ಲ, ನೀನ್ ಯಾರು ತಡೆದಿರೋರು? ಹೇ, ಯಾರು ತಡೆದಿಲ್ಲ, ಇದೇ ಡೈಲಾಗು,
ಸ್ವಲ್ಪ ಡೈಲಾಗ್ ಆದ್ರೂ ಹೇಳಕ್ ಕೊಡಿ. ನೋಡಿ, ಈಗ ಯಾರು ಬದ್ಯದಲ್ಲಿ ಮಾತಾಡಬಾರ್ದು. ನಾನು ಡೈಲಾಗ್ ಹೇಳ್ತೀನಿ, ನಾನು ಏನು ಹೇಳ್ತೀನೋ ಅದನ್ನ ನಾನು ಮಾಡ್ತೀನಿ. ಮತ್ತೆ ನಾನು ಏನು ಹೇಳೋದಿಲ್ವೋ ಊಸ್ ಬಿಡೋದೊಂದು ಬಿಟ್ಟು ಖಂಡಿತ ಮಾಡ್ತೀನಿ. ಬಾಲು ಹೇಳಿ ಡೈಲಾಗ್ ಕೇಳಿ ಎಲ್ಲ ನಗಕ್ ಶುರು ಮಾಡ್ತಾರೆ. ನೆಕ್ಸ್ಟ್, ನನ್ನ ಕರುಣ್ ಅರ್ಜುನ್ ಬರ್ತಾರೆ, ನನ್ನ ಕರುಣ್ ಅರ್ಜುನ್ ಬರ್ತಾರೆ. ಹಾ ಬರ್ತಾರೆ ಬರ್ತಾರೆ, ಅರೆ ಮುಂದೇನಾದ್ರೂ ಹೇಳು. ನನ್ನ ಕರುಣ್ ಅರ್ಜುನ್ ಬರ್ತಾರೆ, ನನ್ನ ಕರುಣ್ ಅರ್ಜುನ್ ಬರ್ತಾರೆ. ಏ ಬರ್ತಾರೆ ಮುಂದೆ ಹೇಳು. ನನ್ನ ಕರುಣ್ ಅರ್ಜುನ್ ಬರ್ತಾರೆ. ಏ ಮುಂದೆ ಹೇಳು. ನನ್ನ ಕರುಣ್ ಅರ್ಜುನ್ ಬರ್ತಾರೆ ಬರ್ತಾರೆ ಬಂದೇ ಬರ್ತಾರೆ. ಅರೆ ನನ್ನನ್ನು ಏನ್ ಅನ್ಕೊಂಡಿದ್ಯ ನೀನು? ನಾನು ಏನು ಮಾಡಲು ತಯಾರಿದ್ದೇನೆ ನೀನು ಏನ್ ಹೇಳು? ಆಕಾಶದಲ್ಲಿ ಹಾರಬೇಕಾ, ನೆಲದಲ್ಲಿ ಜಿಗಿಬೇಕಾ? ಹಾಗೆ ಏನಾದ್ರೂ ಮಾಡ್ಲಿಕ್ಕೆ ಹೇಳಿದ್ರೆ ನನ್ನನ್ನು ಹೇಳ್ಬಿಡು, ಇಷ್ಟೇ ಸಾಕಾ? ಇನ್ನು ಆಡಿಷನ್ ಬೇಕಾ? ಹಾ ಆಡಿಷನ್ ಎಲ್ಲ ಮುಗಿದ್ಮೇಲೆ ಈಗ ಡೈರೆಕ್ಟರು ರಿಸಲ್ಟ್ ನ ಹೇಳೋದಕ್ಕೆ ಬರ್ತಾರೆ. ಗೆಳೆಯರೇ, ನಾನಿಲ್ಲಿ ನನ್ನ ಫಿಲ್ಮ್ಗೋಸ್ಕರ ಒಬ್ಬ ಹೀರೋ ಹೀರೋಯಿನ ಸೆಲೆಕ್ಟ್ ಮಾಡೋಕ್ಕೋಸ್ಕರ ಬಂದಿದ್ದೆ. ಆದ್ರೆ ಇಲ್ಲಿ ನಿಮ್ ಟ್ಯಾಲೆಂಟ್ ಎಲ್ಲ ನೋಡಿದ್ಮೇಲೆ ನಾನ್ ಎಲ್ರು ಸೆಲೆಕ್ಟ್ ಮಾಡ್ತೀನಿ. ಮುಂಬೈಯಿಂದ ಬಂದ ಖ್ಯಾತಿ ಡೈರೆಕ್ಟರ್ ಮಹೇಶ್ ಜಟ್ಗೆ ಬರೀ ಹೀರೋ ಹೀರೋಯಿನ್ ಅಲ್ಲ, ಸಿಂಗರ್ ವಿಲನ್ ಎಲ್ಲ ಈ ಜಂಗಲ್ ನಿಂದ ಸಿಕ್ಬಿಟ್ರು. ಅದಕ್ಕೆ ಅವರು ತುಂಬಾ ಖುಷಿ ಆದ್ರು. ಅಲ್ದೆ ಫಿಲಮ್ ನಲ್ಲಿ ಚಾನ್ಸ್ ಸಿಕ್ಕಿದ್ದಕ್ಕೆ ಎಲ್ಲ ಪ್ರಾಣಿಗಳಿಗೂ ಖುಷಿ ಆಗುತ್ತೆ. ಎಲ್ಲ ಪ್ರಾಣಿಗಳಿಗೂ ಸೈನಿಂಗ್ ಅಮೌಂಟ್ ಕೊಟ್ಟ ಮೇಲೆ ಮಹೇಶ್ ಜಟ್ ವಾಪಸ್ ಮುಂಬೈ ಹೋಗೋದಕ್ಕೆ ಹೊರಡ್ತಾರೆ.